ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಕೊನೆಗೂ ಅಜ್ಜಿ ಅಂತಾನೂ ನೋಡಲ್ಲ, ಚಿಕ್ಕ ಮಕ್ಕಳಂತಾನೂ ನೋಡಲ್ಲ, ಅತ್ಯಾಚಾರ ಆಗ್ತಾ ಇದೆ ಕೂಡ. ಇದಕ್ಕೆಲ್ಲ ಕಾರಣ ಅಲ್ಲಲ್ಲಿರುವ ಯುವಕರೇ ಕಾರಣ. ಇದೆಲ್ಲ ಹೇಗೆ ಬದಲಾವಣೆ ಮಾಡಬಹುದು ಅಂತ ಈ ಸಿನಿಮಾದಲ್ಲಿ ದೊಡ್ಡದಾಗಿ ತೋರಿಸಿಲ್ಲ ಅಂದ್ರೂ ಚಿಕ್ಕದಾಗಿ ತೋರಿಸಿದ್ದೇವೆ. ಅರ್ಥ ಮಾಡಿಕೊಂಡು ಬದಲಾಗಿ, ಬದಲಾವಣೆಗೆ ಕೈ ಜೋಡಿಸಿ. ಗುರು ಐ ಟೇಕ್ ಕಡ್ ಗುರು. ಮಗ ಅಲ್ಲೋಡ್ ಮಗ, ಏನು ಸಖತ್ ಫಿಗರು. ಐಶ್ವರ್ಯ ರೈ ಇದ್ದಂಗೆ ಅವಳೆ ಸಿಕ್ಕಿದ್ರೆ ಬಾ ಮಗ, ಅವ್ರ ಹಿಂದೆ ಹೋಗೋಣ ನೋಡಿ. ಏಯ್ ನೋಡ್ರಪ್ಪ, ಇಲ್ಲಿ ಆ ಹುಡುಗಿಯಿಂದ ಹೋದ್ರೆ ಇವತ್ತು ಮಾತ್ರ ಬದುಕ್ತೀರಾ, ನನ್ನಿಂದ ಬರ್ರಿ 100 ವರ್ಷ ಬದುಕ್ತೀರಾ. ಏನೋ ಏರಾಗ ಹೊಸಬ್ರು ಅಂತ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಏನ್ ಗುರು ನಮ್ಗೆ ಅವಾಜ್ ಆಗ್ತಾ ಇದ್ದೀರಾ, ಏನ್ ಏರಿಯಾಗ ಹೊಸಬ್ರು ಅಂತನಾ? ಏರಿಯಾದಲ್ಲಿ ನಮಗೂ ಹುಡುಗರು ಅವರಮ್ಮ. ನಿಮ್ಮ ಹತ್ರ ಹುಡುಗರಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮ್ ಹುಡುಗರೇ ಬೇರೆ, ಈ ಏರಿಯಾದಲ್ಲಿ ಇರೋ ಹುಡುಗರೇ ಬೇರೆ. ಆಲ್ರೆಡಿ ಫೋನ್ ಹೋಗಿದೆ, ಹುಡುಗರು ಬರೋ ಟೈಮ್ ಆಗಿದೆ, ಹುಷಾರಾಗಿರಿ. ಇಲ್ಲೇನೋ ಸೌಂಡ್ ಕೇಳಿಸ್ತಾ ಇದೆ, ಇಲ್ಲೇನೋ ಇದೆ, ಇಲ್ಲಿದ್ರೆ ಸರಿ ಹೋಗಲ್ಲ. ಬಾ. ನಾ ಹೇಳಿಲ್ವಾ ಸಖತ್ ಡೇಂಜರ್ ಕಣ, ಅವರು ಇಬ್ರು ಉಳಿಯಲ್ಲ. ಅಣ್ಣ ಈ ಏರಿಯಾದಲ್ಲಿ ಎಂಥ ಹುಡುಗರಿದ್ದಾರೆ ಅಂತ ಗೊತ್ತಿಲ್ಲ, ಈ ಏರಿಯಾದಲ್ಲಿ ಏನು ಬದಲಾವಣೆ ಆಗಿದೆ ಅಂತಲೂ ಗೊತ್ತಿಲ್ಲ. ಆದರೆ ನೀವು ಹೇಳೋದ್ರಲ್ಲಿ ಏನೋ ನಿಜ ಇದೆ, ಅದೇನು ಅಂತ ಗೊತ್ತಾಗಬೇಕಣ್ಣ. ಇವಾಗ ಏನು ಮಾಡ್ಬೇಕಣ್ಣ? ಬನ್ನಿ ಬನ್ನಿ ಬನ್ನಿ, ಹೇಳಿಲ್ವಾ ಬರ್ತಾರೆ ಅಂತ. ಬಾ ಬಾ ಬಾ. ಯಾರಣ್ಣ ಅವರು, ಏನಕ್ಕೆ ಈ ತರ, ಏನ್ ಬದಲಾಗಿದೆ ಈ ಊರಲ್ಲಿ? ನೀರು ಕುಡಿತ್ಯಾ? ನಾನು ತುಂಬಾ ಸೀರಿಯಸ್ ಆಗಿ ಕೇಳ್ತಾ ಇದ್ರಿ, ಏನಣ್ಣ ನೀವ್ ಹೀಗೆ? ಹೋಗು ಅಂದ್ರೆ ಹೋಗ್ಬಿಡ್ತೀಯಾ? ಏಯ್ ಚಿತ್ರಾನ್ನ ಚಿತ್ರಾನ್ನ ಆಗೋಗ್ಬಿಡ್ತೀರಾ? ಅಯ್ಯೋ ಇವೆಲ್ಲ ಬೇಡಣ, ಏನು ಅಂತ ಸೀರಿಯಸ್ ಆಗಿ ಹೇಳೋಣ. ಲೋ ದಡ್ಡ, ಒಂದು ಊರಲ್ಲಿ, ಒಂದು ಗ್ರಾಮದಲ್ಲಿ, ಒಂದು ಏರಿಯಾ ಒಳಗಡೆ ಒಳ್ಳೆ ಮನಸ್ಸಿರೋ ಭಗತ್ ಸಿಂಗ್ ತರ ಇದ್ರು, ಪೋಕ್ರಿಗಳ ತರ ಅಲ್ಲ, ಅವರಿಗೆ ನಾಯಕರುಗಳ ತರ ಬೆಳೆಸೋದೇ ಅವರ ಗುರಿ. ಯಾರಣ್ಣ ಅವರು? ಅವರೇ ಲೀಡರ್ಸ್. ನನ್ ಮಗಳನ್ನ ಸಾಯಿಸ್ಬಿಟ್ರಲ್ಲಪ್ಪ, ನೀವೆಲ್ಲ ಏನ್ ಮಾಡ್ತಿದ್ರಿ? ಈ ದೇಶ ಉದ್ಧಾರ ಆಗಲ್ಲ, ಇವರಂತೂ ಉದ್ಧಾರ ಆಗಲ್ಲ. ದೇವ್ರೇ ಏನಪ್ಪ ಮಾಡ್ತಿದ್ಯಾ? ಅವ್ರ ಕಡೆಯಿಂದ ನನ್ ಮಗಳು ಕಿತ್ಕೊಂಡ್ಬಿಟ್ಯಾ? ಅಯ್ಯೋ ಮಗಳೇ ಎಲ್ಲಿದ್ದೀಯವ್ವ? ಬಾ
ತಗೊಳ್ಳಿ ಕಾಫಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂಥರ ಕೋಪದಲ್ಲೇ ಇದೆಯಾ? ಯಾಕೆ, ಯಾರೇನಾದರೂ ಅಂದ್ರ? ಹಾಗೇನಿಲ್ಲ ಕಣೆ, ಅಂಗಡಿ ಹತ್ರ ಒಂದು ದೃಶ್ಯ ನೋಡಿ ತುಂಬ ಬೇಜಾರಾಯಿತು. ಏನಾಯ್ತು ಅಂಥದ್ದು? ಅದು ಇದಾಯ್ತು. ಏ, ಇದೆಲ್ಲ ಮಾಮೂಲಿ, ಇದೆಲ್ಲ ಬದಲಾಗಲ್ಲ, ನಾವು ಹುಷಾರಾಗಿರ್ಬೇಕು ಅಷ್ಟೆ. ಈ ಬದಲಾವಣೆ ಮಾಡೋದಕ್ಕೆ ಯಾರಾದರೂ ಒಬ್ಬ ಹೀರೋ ಬರ್ಬೇಕಣೆ. ಏ, ಇದೆಲ್ಲ ಸಿನಿಮಾದಲ್ಲಿ ಅಷ್ಟೆ, ನಿಜ ಜೀವನದಲ್ಲಿ ಯಾವ ಗಂಡಸು ಬರಲ್ಲ ಕಣೆ. ನಿನಗೊಂದು ಅರ್ಥ ಆಗೋ ಥರ ಹೇಳ್ತೀನಿ ಕೇಳು. ನಮ್ಮ ಬೆಂಗಳೂರು ನಿರ್ಮಾಣ ಮಾಡೋದಕ್ಕೆ ಕೆಂಪೇಗೌಡರು ಮುಂದಾದಾಗ ಎಷ್ಟೋ ಸೈನ್ಯಗಳು ಅವ್ರನ್ನ ಎದುರಾಕೊಂಡ್ರು, ಆದರೆ ನಮ್ಮ ಕೆಂಪೇಗೌಡರು ಗೆದ್ದಿಲ್ವಾ? ಈ ನಮ್ಮ ಬೆಂಗಳೂರು ರಾಜಧಾನಿ ಆಗಿಲ್ವಾ? ಇಂಥ ನಮ್ಮ ನಾಡಲ್ಲಿ ಗಂಡಸರಿರಲ್ವಾ? ಇರ್ತಾರೆ, ಬರ್ತಾರೆ, ನೋಡ್ತಾ ಇರು. ಅಮ್ಮ, ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನಿಂಗೆ ದೊಡ್ಡ ನಮಸ್ಕಾರ. ನಮ್ಮ ಏನೋ ಮಗ, ಹೊಸ ಬುಕ್ ಎಲ್ಲ ತಂದ್ಬಿಟ್ಟಿದ್ಯಾ? ನ್ಯೂಸ್ ನೋಡೋಣ, ತಡಿ. ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮಂಡ್ಯದಲ್ಲಿ ಬಾಲಕಿ ಕಗ್ಗೊಲೆ, ಅತ್ಯಾಚಾರ ಎಸಗಿ ಕೊಲೆನ. ಬರೀ ರೇಪ್ 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 ಅತ್ಯಾಚಾರ. ಅಲ್ಲಿ ಅವನ್ ನೋಡಿದ್ರೆ ಅವ್ರ ತಂಗಿನೇ ಒಂಥರ ನೋಡ್ತಾನೆ, ಬೇರೆ ಮನೆ ಹೆಣ್ಮಕ್ಳಿನೇ ಒಂಥರ ನೋಡ್ತಾನೆ. ಯಾಕೆ? ಬೇರೆ ಮನೆ ಹೆಣ್ಮಕ್ಳಿಗಿದ್ದ ದೇಹದ ಭಾಗ ಅವ್ರ ತಂಗಿಗಿರ್ಲಿಲ್ವಾ? ಇರಲ್ವಾ? ಸಮಾಧಾನ ಮಾಡ್ಕೊ ಮಗ, ಈ ದೇಶದಲ್ಲಿ ಇದೆಲ್ಲ ಮಾಮೂಲಿ. ಎಷ್ಟು ಹೇಳಿದ್ರು ಈ ಖಜೂರ್ಗಳು ಬದಲಾಗಲ್ಲ. ಸಮಾಧಾನ ಮಾಡ್ಕೊಳಕ್ಕೆ ಇದು ಚಿಕ್ಕ ವಿಚಾರ ಅಲ್ಲ ಮಗ, ಇದು ನನ್ನ ನಿನ್ನ ನಿಮ್ಮ ಅಕ್ಕ ತಂಗಿಯರ ವಿಚಾರ. ಬದಲಾಗಬೇಕು. ಏಕೆ ಅಂದರೆ ಇದು ಭಗತ್ ಸಿಂಗ್ ಕಟ್ಟಿರೋ ದೇಶ, ಸುಭಾಷ್ ಚಂದ್ರ ಬೋಸ್ ಕಟ್ಟಿರೋ ದೇಶ, ಇನ್ನು ಎಷ್ಟೋ ಮಹಾನ್ ವೀರರು ಕಟ್ಟಿರೋ ದೇಶವನ್ನು ನಾನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಮಗ. ಪ್ರಾಣ ಹೋದ್ರೂ ಸರಿ, ಪ್ರಾಣ ಇದ್ದರೂ ಸರಿ, ಇದು ನಮ್ಮಿಂದನೇ ಆಗಲಿ. ಆಗುತ್ತೆ. ಹೇಗೆ? ನಮ್ಮ ಏರಿಯಾಗೆ ನಾವೇ ಹೀರೋ ಆಗೋಣ, ನಾವೇ ಯೋಧರು ಆಗೋಣ, ಮೇರಿಯಾಗೆ ನಾವೇ ರಾಜರು ಆಗೋಣ. ಬದಲಾವಣೆ ಮಾಡಿ ತೋರಿಸೋಣ ದೇಶನ. ಏನಾದರೂ ಮಾಡಿ ಓಡೋಗೋಣ. ಹೇಯ್, ನಮ್ಮಪ್ಪನ ಕತೆ ಬಿಡು, ಸ್ವಲ್ಪ ದಿನ ಆಮೇಲೆ ಸರಿ ಹೋಗ್ತಾರೆ. ನಾನು ಬಿಟ್ಟರೆ ನಮ್ಮಪ್ಪಂಗೆ ಯಾರೂ ಇಲ್ಲ. ಹಾಂ, ನೀನು ಪ್ಲ್ಯಾನ್ ಮಾಡೋ ಹಾಗಿದ್ರೆ ಅದು ಬೆಳಗಿನ ಜಾವನೇ ಪ್ಲ್ಯಾನ್ ಮಾಡು, ನಾನು ರೆಡಿ. ಹಾಂ. ಏ, ನೀನು ಏನು ತೊಂದರೆ ಪಡಬೇಡಮ್ಮ, ನೀನು ಮಾತಾಡಿರೋದೆಲ್ಲ ನಾನು ಕೇಳಿಸ್ಕೊಂಡು ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ. ನೀನು ಖುಷಿಯಾಗಿ ಆರಾಮಾಗಿ ಮನೆಗೆ ಹೋಗು. ನೀವು ಹೀಗೆ ಹೇಳ್ತೀರಾ ಅಂದ್ಕೊಂಡಿರಲಿಲ್ಲ ಅಣ್ಣ, ನಮ್ಮಪ್ಪಂಗೆ ಹೇಳ್ತೀರಾ ಅಂದ್ಕೊಂಡೆ. ಇದೊಂದು ಸಹಾಯ ಮಾಡಿ ಅಣ್ಣ, ತುಂಬ ಥ್ಯಾಂಕ್ಸ್. ಸರಿ, ನೀನು ಹೊರಡಮ್ಮ. ಏಯ್, ನೀನ್ ಸರಿ ಒಳ್ಳಮ್ಮ. ಏಯ್, ನಿಮ್ ತಂಗಿಗೆ ಹಿಂದೆ ಮುಂದೆ ಎರಡು ಚೆನ್ನಾಗಿದೆ ನೋಡ್ಲಾ? ಏಕೆ ನಿಮ್ ತಂಗಿ ಬಗ್ಗೆ ಮಾತಾಡಿದ್ಕೆ ರುದ್ರಾಡ್ತಾವ ಬಂತ? ಏಯ್, ನೀವು ಒಳ್ಳೆ ತಾಯಿಗೆ ಹುಟ್ಟಿದ್ರೆ ಒಂದು ಹುಡುಗಿನ ಮಂಚಾರ ಪ್ರೀತ್ಸ್ ನೋಡ್ರಿ. ನಿಮ್ ಪ್ರೀತಿ ಪ್ರೀತಿ ಹುಡುಗಿರು ಹೇಳು. ಹುಡುಗಿಗೆ ಇಷ್ಟ ಆದ್ರೆ ಒಪ್ತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತಾಳೆ. ಹುಡುಗಿಗೆ ಇಷ್ಟ ಆದ್ರೆ ಲೈಫ್ ಲಾಂಗ್ ಕೈ ಹಿಡಿತಾಳೆ. ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಎಲ್ಲ ಮುಚ್ಕೊಂಡು ಬರ್ತಾಯಿರ್ರಿ. ಅದನ್ನ ಬಿಟ್ಟು ಚುಡಾಯಿಸೋದು ಥು ನಿಮ್ಮ ಜನ್ಮಕ್ಕೆ. ಏಯ್, ಇವತ್ತು ಬೇರೆಯವ್ರ ತಂಗಿಗೆ, ನಾಳೆ ನಿಮ್ಮ ತಂಗಿಗೂ ಇದೇ ಗತಿ ಬರುತ್ತೆ. ನಿಮ್ಮ ತಂಗಿಗೂ ತೊಂದರೆ ಆಗೋ ಮುಂಚೆ ಬದಲಾಗ್ರೋ. ನಿಮ್ಮ ಏರಿಯಾಗೆ ನೀವೇ ನಾಯಕನಾಗಿ, ನೀವೇ ಯೋಧರಾಗಿ,
ನೀವೇ ರಾಜರು ಆಗಿ ನಿಮ್ಮ ಏರಿಯಾ ಅಂದರೆ ಆ ಏರಿಯಾದಲ್ಲಿ ನೀವು ಎಂಥ ಕಾಮ ಪಿಚಾಚಿಗಳಿಗೋ ಎಂಥ ಗೂಂಡಗಳಿಗೋ ನೀವು ಅಂದರೆ ಒಂದು ಭಯ ಇರಲಿ, ಆವಾಗ ಹೆಣ್ಣು ಮಕ್ಕಳಿಗೆ ನೀವು ಅಂದರೆ ಒಂದು ಹೆಮ್ಮೆ ಇರಲಿ, ಆಗ ನಿಮ್ಮ ತಂಗಿನೂ ಚೆನ್ನಾಗಿರ್ತಾರೆ, ಬೇರೆ ಮನೆ ಹೆಣ್ಮಕ್ಳೂ ಚೆನ್ನಾಗಿರ್ತಾರೆ. ಬದಲಾಗಿಲ್ಲ ಅಂದರೆ ಅಷ್ಟೇ. ಏನಮ್ಮಚ್ಚ ಡೈಲಾಗ್ ಹೊಡೆದೋತಾನ ಅಕ್ಕ ಅವನ್ಗೇ? ಅಕ್ಕದೇನೋ ಮಚ್ಚ, ಅವನು ಹೇಳಿದ್ದು ಸರಿಯಾಗಿದೆ. ಇದೇ ಜಾಗದಲ್ಲಿ ನಿನ್ನ ತಂಗಿ ಇದ್ದಿದ್ರೆ ಇದೆಲ್ಲ ಬೇಡ ಮಚ್ಚ, ಬಿಟ್ಬಿಡೋಣ. ಕಷ್ಟಪಟ್ಟಾದರೂ ಒಂದು ಹುಡುಗಿನ ಪ್ರೀತಿಸ್ತೀನಿ. ಇನ್ನು ಮುಂದೆ ನಮ್ಮ ಏರಿಯಾದಲ್ಲಿ ಯಾವುದೇ ಹುಡುಗಿಗೂ ತೊಂದರೆ ಆಗಬಾರ್ದು. ನಮ್ಮ ಏರಿಯಾಗೆ ನಾವೇ ಲೀಡರ್ಸ್ ಆಗೋಣ. ಥೂ, ಈ ನಾಯಿಗಳಿಗೆ ಇದೇ ಟೀ ಅಂಗಿ ಸಿಗ್ಬೇಕಾಗಿತ್ತ ಸಾಯೋದಕ್ಕೆ? ಹೇಗಪ್ಪ ಹೋಗೋದಿವಾಗ? ಹೆಂಗೆ ಫೋಟೋ ತೆಗಿತಾವೋ ಏನೋ. ಎಷ್ಟು ಹೇಳಿದ್ರು ಇಷ್ಟೇ ಅವ್ರಗಳಿಗೆ, ನಾಚಿಕೆ ಮನ ಮರ್ಯಾದೆ ಏನೂ ಇರಲ್ಲ. ಒಂದು ಪ್ಯಾಕೆಟ್ ಹಾಲು ಕೊಡಿ, ಚಿಪ್ಸ್ ಯಾವುದಿದೆ? ಇವ್ನು ಯಾರೋ ಮಧ್ಯ ಆರಾಮಾಗಿ ತಗೊಳಮ್ಮ. ಸರಿ ಹೊರಡಮ್ಮ. ಲೋ ಮಗ, ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿದಿಲ್ಲ, ಈಗ ತಿಳಿದಿದ್ದೆ. ಬದಲಾದರೆ ಸರಿ, ಇಲ್ಲ ಅಂದರೆ ಅಷ್ಟೇ. ಯಾಕೆ, ಇದು ನನ್ನೂರು, ನನ್ನ ಏರಿಯಾ. ನಮ್ಮ ಏರಿಯಾದಲ್ಲಿ ಪ್ರತಿ ಹೆಣ್ಮಕ್ಳು ಚೆನ್ನಾಗಿರಬೇಕು. ಕೆಡಿಸಿದ್ರೆ ಬದಲಾಗಿ ಯಾರು ಹೇಳ್ತಾವನು? ಯಾರಿಗೆ ಹೇಳ್ತಾವಣ, ಇಂಡೈರೆಕ್ಟಾಗಿ ನಮಗೆ ಹೇಳ್ತಾವನೆ. ನನ್ನ ಅಕ್ಕನೇ ತಲೈ, ಒಂದೇ ಏರಿಯಾ ಒಂದೇ ಏರಿಯಾ ಅಂತ ನಾನು ಸುಮ್ಮನಿದ್ರೆ ನನಗೇನಾ? ನನ್ನ ಎಕ್ಕಡ ಈ ಆಟಲ್ಲ ನನ್ನ ಹತ್ರ ನಡೆಯಲ್ಲ. ನಿಮ್ಮಂತ ನನ್ನ ಮಕ್ಕಳನ್ನ ಎಷ್ಟೋ ಜನ ನೋಡಿದ್ದೀನಿ. ಹೋಗ್ರಲ್ಲೈ ನಮ್ಮ ಹುಡುಗ ಕದರ್ ನೀ ನನ್ ಗಾಂಡು ಅಂದ್ರೆ ಪರವಾಗಿಲ್ಲ. ನಿನ್ನ ಕಿರಣ, ನಿನಗೆ ಗೊತ್ತು ಇಲ್ದಂಗ ಅವ್ನ ಕಾಲ್ ತುಳಿದು ಬಿಟ್ಟಿದ್ಯಾ? ಅಯ್ಯೋ ಸಾರಿ ಸರ್, ಸಾರಿ ಸರ್. ಅಯ್ಯೋ ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ನಾನು ನೋಡ್ಕೊಂತೀನಿ, ಹೊಳ್ರಿ ನೀವು. ಸಾರ್, ನಮಗೆ ಹಿಂದೆಯಿಂದ ಒದ್ದಿ ರೂಢಿ ಇಲ್ಲ ಸಾರ್, ಏನೇದ್ರು ಮುಂದೆಯಿಂದ ಗುಮ್ತಾ ಇರೋದೆ. ಮತ್ತೇನೋ ನಿಂದು? ಹೇ ನೋಡ್ರು, ನೀವು ಮುಂದೆಯಿಂದ ಗುಮ್ತಾನಂತೆ. ತುಂಬಾ ದೊಡ್ಡ ತಪ್ಪು ಮಾತಾಡಿದ್ದಾನೆ. ಸುಮ್ಮನೆ ತಲೆ ತೋರಿಸ್ಕೊಂಡು ಹೋಗಕ್ಕೆ ಮನ್ಸು ಬರಲಿಲ್ಲ, ಯಾಕಂದರೆ ಅವ್ರ ಅಮ್ಮನೂ ನಮ್ಮಮ್ಮ ಇದ್ದಾಗೆ. ಬಾರೋ. ಹಾಯ್ ಅಂಕಲ್, ಆರಾಮಾ? ಓ ಆರಾಮು ಕಣ್ರಪ್ಪ. ಏನು ಕುಚ್ಚುಕ್ಕು ಫ್ರೆಂಡ್ಸು ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನೀವು ಬಂದಿದ್ದೀರಾ ಅಂದರೆ ಏನೋ ವಿಶೇಷ ಇರಬೇಕು. ಏ ನಿಂತ ಇದ್ದೀರಲ್ಲಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಾವ್ಯ, ಕುಚ್ಚುಕ್ಕು ಫ್ರೆಂಡ್ಸ್ ಬಂದವ್ರೆ ನಮ್ಮ ಮನೆಗೆ, ಭಾಳ ಅಪರೂಪಕ್ಕೆ. ಬಲೇ ಜೋಡಿಗಳು, ಕುಡಿಯಕ್ಕೆ ಏನಾದರೂ ತಗೊಂಡು ಬಾಮ. ಏನ್ರಪ್ಪ ಸಮಾಚಾರ? ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಬಂದಿದ್ದೀನಿ ಅಂಕಲ್. ಏ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನನ್ನ ಹತ್ರ ಕೇಳಕ್ಕೆ? ಅದೇನು ಧಾರಾಳವಾಗಿ ಕೇಳಪ್ಪ, ಅದೇನು ಅಂತ ಹೇಳು. ಕಾವ್ಯನ ಒಂದು ವಾರ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಏನು ಕಾವ್ಯನ ಒಂದು ವಾರ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದಾ? ಏ ಆಗಲ್ಲಪ್ಪ. ನೋಡು, ನೀವಿಬ್ಬರು ಒಳ್ಳೆಯವರು, ನಿಮ್ಮಿಂದ ಅವಳಿಗೆ ಏನು ತೊಂದರೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮಗಳನ್ನ ಒಂದು ದಿವಸ ಕಳಿಸ್ಬೋದು, ಎರಡು ದಿವಸ ಕಳಿಸ್ಬೋದು, ಅಮ್ಮಮ್ಮ ಅಂದರೆ ಮೂರು ದಿನ ಕಳಿಸ್ಬೋದು. ಒಂದು ವಾರ ನನ್ನ ಮಗಳನ್ನ ಕಳಿಸುವೆ, ನನ್ನ ಪ್ರಾಣ ಇರೋಕ್ಕಿಲ್ಲ ಕಣಪ್ಪ.
ನಾನು ಕಳ್ಸಕ್ಕಿಲ್ಲ ಒಂದ್ ವಾರ. ಅಷ್ಟೊಂದು ಪ್ರೀತಿನ ಅಂಕಲ್ ನಿನ್ ಮಗಳ ಕಂಡ್ರೆ? ಏನಪ್ಪ ಹಿಂಗ್ ಕೇಳ್ತಾ ಇದ್ಯಾ, ಅಷ್ಟೊಂದು ಪ್ರೀತಿನ ಅಂತ ಕೇಳ್ತಾ ಇದ್ಯಾ? ನೋಡಪ್ಪ, ಮೊದಲನೆಯದಾಗಿ ನನ್ನ ಹೆತ್ತ ತಾಯಿ ಅಮ್ಮನಂತೆ ಇರ್ತಾಳೆ. ಎರಡನೇದು ನನ್ನ ಹೆಂಡತಿ ಅಮ್ಮನ ಥರ ನಡ್ಕೋತಾಳೆ. ಮೂರನೇದು ನನ್ನ ಮಗಳು, ಅವಳು ಅಮ್ಮ ಇದ್ದಂಗೆ ನನ್ನ ತಾಯಿ ಸಮಾನ. ಇವಳನ್ನ ಒಂದು ವಾರ ಕಳಿಸಿದ್ರೆ ನನ್ನ ಪ್ರಾಣ ಇರಲ್ಲ ಕಣಪ್ಪ. ಇವಳನ್ನ ಬಿಟ್ಟಿರೋದಿಲ್ಲ ನಾನು, ಒಂದು ವಾರ ಕಳಿಸಲ್ಲ ಕಣಪ್ಪ. ಹಸ್ವಾದಾಗ ಅಮ್ಮ, ಭಯವಾದಾಗ ಅಪ್ಪ, ಕಷ್ಟ ಬಂದಾಗ ಅಣ್ಣ, ಇದನ್ನೆಲ್ಲ ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಂಡು ಕಳ್ತನದಲ್ಲಿ ಮದುವೆ ಆಗೋ ಕೊಟ್ಟಿದ್ದಾಳೆ ನಿಮ್ಮ ಮಗಳು. ಹಾ, ಏನಪ್ಪ ಹೇಳ್ತಾ ಇದ್ಯಾ? ನೀನು ಹೇಳ್ತಾ ಇರೋದು ನಿಜನಾ ಕಾವ್ಯ? ಇವ್ರು ಹೇಳ್ತಿರೋದು ನಿಜ ಏನಮ್ಮ? ಏ ಕಾವ್ಯ, ನೀನು ಪ್ರೀತಿಯಿಂದ ಮದುವೆ ಆಗೋ ಕೊಟ್ಟಿರೋ ಹುಡುಗಂಗೆ ಪ್ರೀತಿಯ ಅರ್ಥನೇ ಗೊತ್ತಿಲ್ಲ, ಲವ್ ಮ್ಯಾರೇಜ್ ಅರ್ಥನೇ ತಿಳಿದಿಲ್ಲ. ಆ ಪ್ರೀತಿಯ ಮದುವೆ ಅಂದರೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಒಪ್ಪಿಸಿ ತನ್ನ ಮನೆಗೆ ಪ್ರೀತಿಯಿಂದ ಕರ್ಕೊಂಡು ಹೋಗೋದನ್ನೇ ಲವ್ ಮ್ಯಾರೇಜ್ ಅಂತಾರೆ. ಇಂಥ ಮದುವೆನ ಪ್ರೀತಿಯ ಮದುವೆ ಅನ್ನಲ್ಲ, ಅಪ್ಪ ಅಮ್ಮನ ದುಃಖದ ಮದುವೆ ಅಂತಾರೆ. ಇಂಥ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಹೋಗಲು ಮುಂಚೆ ಯಾರನ್ನು ನೆನ್ಪು ಮಾಡ್ಕೊಬೇಡಿ, ನಿಮ್ಮ ಸಂಸ್ಕೃತಿಯನ್ನು ನೆನ್ಪು ಮಾಡ್ಕೊಳ್ಳಿ. ಹೌದಮ್ಮ, ನಿಮ್ಮ ಮನೇಲಿ ಪ್ರೀತಿ ಒಂದು ವರ್ಷ ಒಪ್ಪಲ್ಲ, ಎರಡು ವರ್ಷ ಒಪ್ಪಲ್ಲ. ಯಾಕೆ ಅಂದರೆ ಅಪ್ಪನಿಗೆ ಭಯ ಮಗಳು ಎಲ್ಲಿ ಹಾಳಾಗೋತಾಳೆ ಅಂತ. ಒಪ್ಪಿಸಿ, ಒಪ್ಪಲಿಲ್ವಾ ಮತ್ತೆ ಒಪ್ಪಿಸಿ. ಕೊನೆಗೆ ನಿಮ್ಮ ಪ್ರೀತಿ ನಿಜ ಆದರೆ ಅವರೇ ಒಪ್ಕೊಂತಾರೆ. ಅದೆಲ್ಲ ಮಾಡೋಕ್ಕೆ ಮುಂಚೆ ನಿನ್ನ ಮೇಲಿರೋ ಪ್ರೀತಿ ನಿಜ ಆದರೆ ಬಂದು ಮನೇಲಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಆವಾಗ ಖುಷಿಯಿಂದ ಮದುವೆ ಆಗಿ, ಆಗ ಲವ್ ಮ್ಯಾರೇಜ್ಗೆ ಒಂದು ಅರ್ಥ ಇರುತ್ತೆ. ಇಷ್ಟೆಲ್ಲ ಹೇಳಿ ನಿನಗೆ ಅರ್ಥ ಆಗಿಲ್ಲ ಅಂದರೆ ಬರ್ತೀನಿ, ಬಾಯ್. ಹೌದಮ್ಮ, ಅವತ್ತು ನೀನು ಹೇಳ್ದಂಗೆ ನಿಮ್ಮಪ್ಪಂಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಯಾಕಂದರೆ ನಿಮ್ಮಪ್ಪಂಗೆ ನೀನೇ ತಾಯಿ ಸಮಾನ. ಕಾವ್ಯ, ಯಾಕಮ್ಮ ಹಿಂಗೆ ಮಾಡಿದೆ? ನಾನು ನಿನಗೇನಮ್ಮ ಕಮ್ಮಿ ಮಾಡಿದ್ದೆ? ಒಂದು ಮಾತು ನನಗೆ ಹೇಳಬಾರ್ದಾ? ನೋಡು, ಅವನು ನಿಜವಾಗ್ಲೂ ಒಳ್ಳೆ ಹುಡುಗಾಗಿದ್ರೆ ಬಂದು ನಮ್ಮ ಮನೇಲಿ ಕೇಳಲಿ, ನಾನು ನಿನ್ನ ಮದುವೆ ಮಾಡ್ತೀನಮ್ಮ. ನನ್ನ ಬಿಟ್ಟು ಹೋಗ್ಬೇಡಮ್ಮ, ಕಳ್ತನದ ಮದುವೆ ಬೇಡಮ್ಮ ನಿನಗೆ. ಅಪರೂಪದ ಅಂದ ಬಂದು ಎದುರು ಬಂದು ನಿಂತಿದೆ ಇಂದು, ಮನವ ಸೆಳೆದೆ ನೀ ಬಂದು ಈ ಜೀವ ನಿನಗಾಗಿ ಎಂದು, ಈ ಜನ್ಮಕ್ಕೆ ಇದು ಸಾಕಲ್ಲವೇ, ಪ್ರತಿ ಕ್ಷಣದಲ್ಲೂ ನಿಂದೇ ಶೀರ್ಷಿಕೆ. ಅಪರೂಪದ ಅಪ್ಪ. ಹೇಳಮ್ಮ. ನಾನು ನೀವು ಅಣ್ಣನ ಜೊತೆ ಮಾತಾಡಿದ ಎಲ್ಲ ಕೇಳಿಸ್ಕೊಂಡೆ. ಏನ್ರಪ್ಪ, ಏನು ವಿಷಯ ಏನು ಹೇಳ್ಬೇಕಂದ್ರೆ? ಅದೇ ಅಣ್ಣ, ನಮ್ಮ ಏರಿಯಾದಲ್ಲೆಲ್ಲ ಜಾಸ್ತಿ ರೇಪ್ಗಳಾಗ್ತಾಯಿದೆ, ಚಿಕ್ಕವರು ದೊಡ್ಡವರು ಅಂತ ಬಿಡ್ತಾ ಇಲ್ಲ, ತುಂಬ ಅತ್ಯಾಚಾರಗಳಾಗ್ತಾ ಇದೆ. ನಾವೇ ಏನಾದರೂ ಮಾಡಿ ಬದಲಾವಣೆ ತರೋಣ. ಏಯ್, ಎಲ್ಲ ಮಾಮೂಲಿ ಕಣ್ರೋ, ಹುಡುಗಿರು ಹುಷಾರಾಗಿರ್ಬೇಕಷ್ಟೇ. ಚಿಕ್ಕ ಚಿಕ್ಕ ಚಡ್ಡಿಗಳಾಕೊಂಬಂದ್ರೆ ಯಾರೋ ಬಿಡ್ತಾರೆ. ಏಕೆ, ಅವ್ರಿಗೂ ಏನು ಸ್ವಾತಂತ್ರ್ಯ ಇರಬೇಡ್ವಾ? ಅವ್ರಿಗೂ ಏನು ಫ್ರೀಡಮ್ ಇರಬೇಡ್ವಾ? ಇದು ನನ್ನ ನಿನ್ನ ಮನೆ ಹೆಣ್ಮಕ್ಳಿಗಾದರೂ ಬದಲಾವಣೆ ಮಾಡಲೇಬೇಕು, ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅದೇನೋ ಬದಲಾವಣೆ ಮಾಡ್ತೀರಾ? ಅದೆಂಗೋ ಸಾಧ್ಯ ಮಾಡೋದಕ್ಕೆ? ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಅಣ್ಣ, ನಮ್ಗೊಂದು ಸಪೋರ್ಟ್ ಮಾಡಿ, ನಮ್ಗೊಂದು ಬೆಂಬಲ ಬೇಕು. ನಮ್ಮ ಏರಿಯಾಗೆ ನಾವೇ ಹೀರೋ ಆಗೋಣ, ನಮ್ಮ ಏರಿಯಾಗೆ ನಾವೇ ಯೋಧರು ಆಗಿರೋಣ, ನಾವೇ ರಾಜರು ಆಗಿರೋಣ. ನಮ್ಮ ಹುಡುಗರಿಗೆಲ್ಲ ಸೈನಿಕರಾಗಿ ನಿಲ್ಲಿಸಿ, ಹೀರೋಗಳಾಗಿ ನಿಲ್ಲಿಸಿ, ರಾಜಗಳಾಗಿ ನಿಲ್ಲಿಸಿ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳನ್ನ ಯಾರೂ ಕಣ್ಣೆತ್ತಿ ನೋಡಬಾರ್ದು. ಯುದ್ಧಂ
ನಮ್ಮಿಂದನೇ ಆಗಲಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಏ ಏನು ಹೇಳ್ತಾ ಇದ್ದೀರಾ? ಹೀರೋ ಏನು, ರಾಜ ಏನು, ಯೋಧ ಏನು? ಏಯ್ ಕೇಳಿಸ್ಕೊಳ್ರೋ, ಇಲ್ಲಿ ನನ್ನ ಏರಿಯಾದಲ್ಲಿ ನಾನೇ ಹೀರೋ ಆಗಿರಬೇಕು, ನಾನೇ ರಾಜ ಆಗಿರಬೇಕು. ಯಾಕೆ ಗೊತ್ತಾ? ನನ್ನ ಹತ್ರ ದುಡ್ಡಿದೆ ಕಣ್ರು. ಬಂದಿದ್ದೀರಾ, ಹೇಳಿದ್ದೀರಾ, ಹೋಗ್ತಾ ಇರಬೇಕು. ಅಣ್ಣ, ನೀವೇ ನಮ್ಮ ಏರಿಯಾಗೆ ದೊಡ್ಡವರು ಅಂತ ನಿಮಗೆ ತಿಳ್ಸಕ್ಕೆ ಬಂದಿದ್ದೀವಿ. ಆದರೆ ನಮ್ಮ ಏರಿಯಾ ಹೆಣ್ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನೀವೇ ಆಗಿರಲಿ, ನಿಮ್ಮ ಹುಡುಗರೇ ಆಗಿರಲಿ, ಆಗೋ ಕತೆನೇ ಬೇರೆ. ಸರ್, ದುಡ್ಡು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ, ಸಂಪಾದನೆ ಮಾಡ್ಬೋದು. ಆದರೆ ಮನೆ ಹೆಣ್ಮಕ್ಳು ಹೋದರೆ ತಿರ್ಗಾ ಬರಲ್ಲ. ಜ್ಞಾಪನ ಇಕ್ಕೊಳ್ಳಿ, ಬರ್ತೀನಿ. ಏ ಹೋಗ್ರೋ ಹೋಗ್ರೋ, ಅವ್ರು ಹೇಳಿದ ನಿಜ. ನೀವು ಒಗ್ಗಟ್ಟ ಕೆಲಸ ಮಾಡ್ರಪ್ಪ, ಒಗ್ಗಟ್ಟ ಕೆಲಸ ಮಾಡ್ರಿ ಬಮ್ಮ. ಅಯ್ಯೋ, ನಿಂಗಿದ್ವಲ್ಲ ಅರ್ಥ ಆಗಲ್ಲಮ್ಮ. ಇಲ್ಲಿ ನಾನೇ ಹೀರೋ ಆಗಿರ್ಬೇಕು, ನಾನೇ ಕಿಂಗ್ ಆಗಿರ್ಬೇಕು, ನಾನೇ ಲೀಡರ್ ಆಗಿರ್ಬೇಕು. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಹೋಗು ಹೋಗು ಹೋಗು, ಆಟಾಡ್ಕೋಗಮ್ಮ. ಅಯ್ಯ ಹೋಗಮ್ಮ, ನಿಮ್ಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀನಿ, ನೀವಿಬ್ರು ನನ್ನ ಜೊತೆಲಿರ್ರಿ. ಏ ಆರಾಮ ಆರಾಮ, ನಿಮಗೆಲ್ಲ ಅವರಿಗೆ. ಬರಪ್ಪ ಬರ್ರಿ. ಯಾಕಣ ಹೊಡಿಬಿಡೋಣ, ಹೊಡಿಬಿಡೋಣ, ಹೊಡಿಬಿಡೋಣ. ಅಣ್ಣ ಅಣ್ಣ, ಬಿಡೋಣ ಬಿಡೋಣ. ಏನು ಹೊಡಿಬಾರ್ದು? ಇಷ್ಟು ದಿವಸ ಈ ಜನ ನನಗೆ ಸಲಾಮ್ ಹೊಡಿತಾ ಇದ್ರು. ಏನೇಳು, ಸಲಾಮ್ ಹೊಡಿತಾ ಇದ್ರು. ಇವಾಗ ಆ ನನ್ನ ಮಕ್ಳಿಗೆ ಸಲಾಮ್ ಹೊಡಿತಿದ್ದಾರೆ, ಅದೆಲ್ಲ ನನಗೊತ್ತಿಲ್ಲ. ಅವ್ರನ್ನ ಮುಗಿಸ್ರಿ, ಮೊದಲು ಆ ಮನೂನೇ ತಕೊಂಬರ್ರಿ. ಇನ್ ಮುಂದೆ ನೋಡೋಣ. ಏನೋ ನೋಡೋದು, ತಿಂದು ತಿಂದು ಹೊಟ್ಟೆ ಬೆಳೆಸ್ಕೊಂಡಿದ್ದೆ ಅಷ್ಟೇ ಬುದ್ಧಿ. ಹ್ಞೂ, ನೋಡೋಣ ಅಂದಲ್ಲ, ನೋಡ್ತೀನಿ. ಒಳ್ರೆ ಒಳ್ರೆ ಅಣ್ಣ, ಆ ನನ್ನ ಮಕ್ಳಿಗೆ ಏನಾದ್ರು ಮಾಡಿ ಭಯ ಹುಟ್ಟಿಸ್ಬೇಕಣ, ಗತಿ ಕಾಣಿಸ್ಬೇಕಷ್ಟೇ. ನಮ್ಮ ಅಚ್ಚಂದ್ರಿಗೆಲ್ಲ ಹೇಳೋಣ. ಏಯ್, ಮೊದಲು ಈ ಕೈಯಿಂದನೇ ಶುರುವಾಗಲಿ, ನಡೆಯೋ ಹೋಗೋಣ. ಏನೋ ಮಚ್ಚಿನೇ, ಕೊಳ್ಕೊಳ್ಳ ಮೀನು ಚೆನ್ನಾಗಿ ಕಳಿಸಿ ನೋಡಿ ನೋಡಿ ಸಾಧಾರ. ಹೇಯ್ ಯಾರೋ ನೀವೆಲ್ಲ, ಏಯ್ ಬಿಡ್ರೋ, ಏಯ್ ಯಾಕ್ರೋ ಇಟ್ಕೊಂಡಿದ್ದೀರಾ, ಬಿಡ್ರಲೇ, ಏಯ್ ಯಾಕ್ರೋ ಯಾಕ್ರೋ ಲೇ. ಬಿಡ್ರೋ ನೋ ಬಿಡ್ರೋ, ಏಯ್ ಬಿಡ್ರಲೇ, ಏನೋ ಇದೆಲ್ಲ ಬಿಡೋ. ತೆಗ್ಯೋ ತೆಗ್ಯೋ ಮಸ್ತ್ ತೆಗ್ಯೋ. ಹೇಯ್ ಯಾಕ್ರೋ, ಏನಕ್ರೋ? ನಿನ್ನ ಬೇಗ ಸಾವುಕಾರ ಮಾಡೋಣ ಅಂತ. ಅಂದ್ರೆ 10 ಲಕ್ಷ? ಏನಕ್ಕೆ 20 ಲಕ್ಷ? ಅರ್ಥ ಆಗ್ಲಿಲ್ಲ. ಅರ್ಥ ಮಾಡಿಸ್ತೀನಿ. ನಿನ್ ಫ್ರೆಂಡು ಕುಚಿಕೋನಲ್ಲ, ಎತ್ತತ್ಯಾ? 10 ಅಲ್ಲ 20 ಅಲ್ಲ 50 ಲಕ್ಷ ಕೊಡ್ತೀನಿ. ಏ ಈ ಕೆಲಸ ಮುಂಚೆನೆ ಹೇಳೋದಲ್ವೇನು, ಇಷ್ಟೊತ್ತಿಗೆ ಯಾವಾಗ್ಲೂ ಆಗೋಗಿರೋದು. ನನ್ನ ಅಕೌಂಟ್ ನಂಬರ್ ನಿನಗೆ ಗೊತ್ತಲ್ವಾ, ಕಾಸಾಕಕ್ಕೆ ರೆಡಿ ಆಗಿರೋ. ಇಷ್ಟಕ್ಕೆ ಅಲ್ಲ ಇವ. ಅಯ್ಯೋ ಅಮ್ಮ, ಕಬಡ್ಡಿ ಕಬಡ್ಡಿ, ಯಾರು ನೀನು? ಕಬಡ್ಡಿ ಕಬಡ್ಡಿ ಕಬಡ್ಡಿ, ಯಾರು ನೀನು? ಕಬಡ್ಡಿ ಕಬಡ್ಡಿ. ಲೇ ಏನ ಮಚ್ಚಿಲೇ, ಆ ಹುಡ್ಗಿಗ್ ನಿನ್ ಫಿದಾ ಆಗಿರೋದು ಹೇಳೇ ಇಲ್ಲ ಲೇ. ಹಂಗೇನಿಲ್ಲ ಮಚ್ಚ. ಲವ್? ಅಯ್ಯೋ ಬಾರಲೇ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾ ಬಾ. ಲೋ ಮಚ್ಚ, ಯಾಕೋ ಇಲ್ಲೂ ಕರ್ಕೊಂಡ್ ಬಂದಿದ್ಯಾ? ಏನಕ್ಕ? ಏ ಏನೋ ಮಕ್ಕ ನೋಡ್ತಾ ಇದ್ಯಾ? ಎತ್ತಾಕೋ ಎತ್ತವನಾ? ಸರ್ 6 ತಿಂಗಳು 3 ತಿಂಗಳು ಸರ್ ಮರಿಬೋದು, ಆದ್ರೆ ಕುಚಿಕೋ ಸರ್ ಪ್ರಾಣನೇ ಇವನು ಸರ್. ಏ ನೀನಿಲ್ಲಿ
ನಿಮ್ಮ ಫ್ರೆಂಡ್ ಉಳಿಸ್ಕೊಳ್ಳೋಸ್ ಕರ್ಸ್ಕೊಂಡ. ಏಯ್ ಏನೋ ಮಕ್ಕ ನೋಡ್ತಾ ಇರೋ, ಎತ್ತಾಕೋ ಅವ್ನ. ಅದು ಕಣ್ಣು ಉರಿತಾ ಇದೆ, ಏನಾಕಿದ್ರು ಏನದು? ಹಲೋ, ಏ ಏನು ಮಗು ಕಾಣಿಸ್ತಾ ಇಲ್ವಾ? ಏಯ್ ಮಗು ಕಾಣಿಸ್ತಾ ಇಲ್ವಂತೆ, ಬರೋ ಹೋಗೋಣ. ಏ ಹುಡುಕ್ರೋ, ಹುಡುಕ್ರೆ, ಏ ಹುಡುಕ್ರೋ. ಏಯ್ ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಇಲ್ಲೊಂದು ಟೆನ್ಷನು, ಅದೊಂದು ಟೆನ್ಷನು. ಸಿಕ್ಕಿದ್ಲೇನಾ, ಸಿಕ್ಕಿದ್ಲೇನಾ? ಎಲ್ಲಿದ್ದಾಳೋ? ಹುಡುಕ್ರೋ, ಸಿಕ್ಕಿದ್ಲೇನಾ? ಏಯ್ ಬೇಗ ಹುಡುಕ್ರೋ. ಸಿಕ್ಕಿಲ್ಲನಾ? ಏಯ್ ಹಲೋ, ಶಿಶಿನ್ ತಂಗಿ ಕಾಪಾಡಿದ ಅವನೇ ಅಣ್ಣ. ಏನು? ನನ್ನ ಶಿಶಿನ್ ತಂಗಿ ಕಾಪಾಡ್ದ ಅವನೇ ಅಣ್ಣ. ಇವೆಲ್ಲ ಒಂದೊಂದೆಡ್ಗೆ ಬೀಳ್ತಾರೆ. ಯಾವ ಇವೆಲ್ಲ ಹಿಂದೆಯಿಂದ ಹೊಡಿತವೆ? ಪಾಪು, ನಿಂಗೇನು ಆಗಿಲ್ಲ ತಾನೆ? ಏಯ್ ಕೇಳಿಸ್ಕೊಳ್ರೋ, ಸುಮ್ಮನೆ ಪಾಪು ಯಾವ ಜಾಗದಲ್ಲಿತ್ತೋ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಡಿ. ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿ. ಅವ್ರ ಜೈಲಿಗೆ ಕಳ್ಸಿದ್ರೆ ಹೋಗಿ, ಅವ್ರು ಹೊಡೆದ್ರೆ ಹೊಡೆಸ್ಕೊಳ್ಳಿ. ಏಯ್ ನೀನ್ ಹೇಳೋದಕ್ಕ ಕೇಳೋದಕ್ಕ ಇರೋದು? ಕೇಳಲೇಬೇಕು ಕಣೋ, ಯಾಕಂದ್ರೆ ಅದು ಒಂದು ಹೆಣ್ಣು ಮಗು. ಅದೇ ಹೆಣ್ಣನ್ನ ನಿಮ್ ಮುಂದೆ ರೇಪ್ ಮಾಡಿ ಮಜಾ ಮಾಡಿದ್ರೆ ಏನ್ ಮಾಡ್ತೀಯಾ? ಬಾಯ್ಸ್ ಬೆಸ್ಟ್ ಆಫರ್, ಎಂಜಾಯ್. ಸೀನಿಯರ್ ಯಾರು? ಫಸ್ಟ್ ನಾನು, ಆಮೇಲೆ ನೀನು. ಎದಳ ಮೇಲೆ, ನಿಂಗೇನಾಗಲ್ಲ ಕಿರಣ. ಏಯ್ ಎದಳ ಮೇಲೆ. ಅಪ್ಪು, ಅಪ್ಪ, ಇವ್ರೇ ನನ್ನ ಪ್ರಾಣ ಕಾಪಾಡಿದ್ದು, ಇಲ್ಲಂದ್ರೆ ಇವ್ರು ನನ್ನ ಸಾಯಿಸ್ಬಿಡ್ತಿದ್ರು. ಅವತ್ತು ಬೇರೆ ಮನೆ ಹೆಣ್ಮಕ್ಳಿಗೆ ನೋವಾದಾಗ ಆ ನೋವು ನಿಮ್ಗೆ ತಿಳಿದಿಲ್ಲ. ಇವತ್ತು ನಿಮ್ಮನೆ ಹೆಣ್ಮಕ್ಳಿಗಾಗಿದೆ. ಬದಲಾಗಿ ಸಾರ್, ಬದಲಾಗಿ ನಿಮ್ಗೇರಿಗೆ ರಾಜರಾಗಿ, ನಿಮ್ಮ ಏರಿಯಾಗ ನೀವೇ ಯೋಧರಾಗಿ ಸಾರ್. ಏಯ್ ಎತ್ತ, ಎತ್ಕೊಳ ಬಲ್ಲ, ಎತ್ಕೊಳ, ಎತ್ಕೊಳ. ಏಯ್ ಏನಾಗಲ್ಲ ಕಣ ನಿನ್ಗೆ. ಏಯ್ ಎತ್ತ ಬರ. ಏಯ್ ಏನಾಗಲ್ಲ ಕಿರಣ ನಿನ್ಗೆ. ಏಯ್ ಏಯ್ ನಾನಿದ್ದೀನ. ಏಯ್ ಕಿರಣ, ಏಯ್ ಕಿರಣ, ಏಯ್ ಎದಳ ಮೇಲೆ. ಏಯ್ ಏಯ್ ಎದಳ ಮೇಲೆ ಕಿರಣ. Ha 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 ha!
ಕಿರಣ, ಐ ಮನು, ಐ ಕಿರಣ, ಐ ಎದಲ್ರ ಮೇಲೆ ಯಾಕೋ ಏನಾಯ್ತು ಕುತ್ಕೊಳ್ಳೋ. ಅದು ಯಾಕೋ ಏನಾಯ್ತು ಕಿರಣ? ಕಿರಣ ಸತ್ತೋಗ್ಬಿಟ್ಟ. ಮರ್ಯಾದೆಯ ನನ್ನಿಂದ ಹೆಣ್ಮಕ್ಳಂತಲ್ಲ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸೋದು, ಬೇರೆ ದೃಷ್ಟಿಯಿಂದ ನೋಡೋದು ನನ್ನ ಮಕ್ಕಳ ಇದೆ, ನಿನ್ಗೆ ಗೊತ್ತೇ ಇಲ್ಲ. ಇವರೇ ಲೀಡರ್ಸ್. ಏನಣ್ಣ ನೀವು, ನಿಮ್ಮನ್ನ ನಂಬ್ಕ ಬಂದ್ರೆ ನೀವೇ ಈ ತರ ಮಾಡ್ತಾ ಇದ್ದೀರಾ? ನೀವೇ ಕಾಪಾಡಿ, ನೀವೇ ಹಳ್ಳಕ್ಕೆ ತಳ್ಳಿದ್ದೀರಾ? ಅಣ್ಣ, ಅನ್ನ ಸಾಂಬಾರ್ಗೆ ಉಪ್ಪಿನಕಾಯಿ ಹಾಕಿದ್ರೆ ಯಾವ ರುಚಿಯಾಗಿರುತ್ತೋ ಇದು ಹಾಗೇನೆ. ಅಲ್ಲಲ್ಲಿ ಗಲ್ಲಿ ಗಲ್ಲಿಲಿ ಇಂಥ ಹುಡುಗರುಗಳು ಇದ್ರೇನೆ ಹೆಣ್ಮಕ್ಳು ಸೇಫ್ಟಿ ಆಗಿರ್ತಾರೆ. ನೀನು ನನ್ನ ಮಕ್ಕಳಿಗೆ ಹಾಕೊಂಡು ರುಬ್ಬ ಹೇಳ್ತೀನಿ, ಪ್ರತಿ ಒಂದು ಏರಿಯಾ ಒಳಗಡೆ ಈ ಥರ ಹುಡುಗರುಗಳು ಗಲ್ಲಿ ಗಲ್ಲಿಯಲ್ಲಿ ಇದ್ರೆ ಹೆಣ್ಮಕ್ಳು ಸೇಫ್ಟಿಯಾಗಿರ್ತವೆ. ಓ ತಮ್ಮ ಬೈಲೆ ಅಣ್ಣ, ನೆಕ್ಸ್ಟ್ ಯಾವಾಗ ಆದಷ್ಟು ಬೇಗ. ಈ ಸಿನಿಮಾ ನೋಡಿದ ಮೇಲೂ ನಿಮ್ಮ ಏರಿಯಾಗೆ ನೀನು ಲೀಡರ್ ಆಗಿಲ್ಲ ಅಂದರೆ, ಅಥವಾ ಸೈನಿಕ ಆಗಿಲ್ಲ ಅಂದರೆ, ಮುಂದೆ ಬರೋರು ನಿಮ್ಮವರೇ ಆಗಿರ್ತಾರೆ. ಎಚ್ಚರ.